मातरमे मातरिश्वन्न पितरतुल गुरो भ्रातरिष्टाप्तबंधो स्वामिन्न सर्वांतरात्मन्न जर जर इतर जन्म मृत्या मयानाम गोविंदे देहि भक्तिम भवति च भगवन् ऊर्जिताम निर्निमित्ताम निर्व्याजाम निश्चलाम तद्गुणगण बृहतीम शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम अवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यात प्रचोदयात। ಶುಕ್ರವಾರ ನಾವು ಮಹಾಭಾರತವನ್ನು ಚಿಂತಿಸುವಾಗ ಭೀಷ್ಮಾಚಾರ್ಯರು ರಾಜ್ಯಶಾಸ್ತ್ರದ ಇತಿಹಾಸ ರಾಜನೀತಿ ಶಾಸ್ತ್ರದ ಇತಿಹಾಸವನ್ನು ನಿರೂಪಣೆ ಮಾಡ್ತಾ ಇದ್ದರು. ಬ್ರಹ್ಮದೇವರು ಲಕ್ಷ ಅಧ್ಯಾಯಗಳಲ್ಲಿ ಲಕ್ಷಾಂತರ ಅಧ್ಯಾಯಗಳಲ್ಲಿ ರಾಜನೀತಿಯನ್ನು ನಿರೂಪಣೆ ಮಾಡಿದ್ರು. ಅದರ ವಿಷಯಗಳನ್ನು ಆ ರಾಜನೀತಿಯಲ್ಲಿ ಏನೇನಿದೆ ಅನ್ನೋದನ್ನು ನಿರೂಪಣೆ ಮಾಡಿದ್ರು. ಈಗ ಲೋಕದಲ್ಲಿ ಅದು ಏನು ಬರ್ತಾ ಇದೆ, ಅದರ ಖ್ಯಾತಿ ಏನು, ಅದು ಲೋಕದಲ್ಲಿ ಪ್ರವೃತ್ತವಾದ ಬಗೆ ಏನು, ಹೀಗೆ ಶಾಸ್ತ್ರದ ಇತಿಹಾಸವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮೊದಲು ಬ್ರಹ್ಮದೇವರ ಉಪದೇಶವನ್ನು ಕೇಳಿಸಿಕೊಂಡವ ಸದಾಶಿವ, ಅವನ ಹೆಸರು ವಿಶಾಲಾಕ್ಷ ಅಂತ. ಆ ವಿಶಾಲಾಕ್ಷ ಶಾಸ್ತ್ರವನ್ನು ಸ್ವೀಕರಿಸಿದ. ಅನಾದಿ ನಿಧನೋ ದೇವ ಚೈತನ್ಯಾದಿ ಸಮನ್ವಿತ ಜ್ಞಾನಾನಿ ಚ ವಶೇಯಸ್ಯ ತಾರಕಾದಿನ್ಯಶೇಷತಃ ಅನಿಮಾದಿಗುಣೋಪೇತಂ ಐಶ್ವರ್ಯಂ ನ ಚ ಕೃತ್ರಿಮಂ ತುಷ್ಟ್ಯರ್ಥಂ ಬ್ರಹ್ಮಣ ಪುತ್ರೋ ಲಲಾಟಾತ್ ಉತ್ಥಿತ ಪ್ರಭುಃ. ಸದಾಶಿವ ಅದನ್ನು ಯಾಕೆ ಸ್ವೀಕಾರ ಮಾಡಿದ್ದು? ಬ್ರಹ್ಮದೇವರ ಮೇಲಿನ ಭಕ್ತಿಯಿಂದ ಸ್ವೀಕಾರ ಮಾಡಿದ್ದೇ ವಿನಃ ಬೇರೆ ಅಲ್ಲ. ಯಾಕೆಂದರೆ ಸದಾಶಿವನಿಗೆ ರಾಜನೀತಿಯ ಈ ಸ್ಟ್ರಾಟಜಿ ಅಥವಾ ಟ್ಯಾಕ್ಟಿಕ್ಸ್ ಅದರ ಅವಶ್ಯಕತೆನೇ ಇಲ್ಲ ಅವನಿಗೆ. ಆದಿ ಅಂತ್ಯಗಳೇ ಇಲ್ಲ ಅವನಿಗೆ. ಚೈತನ್ಯಾದಿ ಸಮನ್ವಿತ ಸರ್ವತ್ರ ಜ್ಞಾನಪೂರ್ಣ, ಅವನಿಗೆ ಯಾವ ಗೂಢಚಾರರು ಬೇಕು? ಜ್ಞಾನಾನಿತ ವಶೇಯಸ್ಯ, ಎಲ್ಲ ಅರಿವೂ ಅವನ ಕೈಯೊಳಗಡೆ ಇದೆ. ಅಣಿಮಾದಿ ಗುಣೋಪೇತ ಐಶ್ವರ್ಯಂ, ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ, ಈ ಅಷ್ಟಸಿದ್ಧಿಗಳಿದೆ. ಅಣಿಮ ಅಂತಂದರೆ ಪುಟ್ಟದರಲ್ಲಿ ಪುಟ್ಟ ವಸ್ತುವಾಗಿ ಬಿಡೋದು, ಅದನ್ನು ಅಣಿಮ ಅಂತ ಕರೀತಾರೆ. ಮಹಿಮ ಅಂತಂದರೆ ದೊಡ್ಡ ದೇಹವನ್ನು ಪಡೆಯುವುದು. ಗರಿಮ ಅಂದರೆ ಭಾರ ಆಗೋದು. ಲಘಿಮ ಅಂದರೆ ಹತ್ತಿಗಿಂತ ಹಗುರ ಆಗಿ ಬಿಡೋದು. ಪ್ರಾಪ್ತಿ ಅಂದರೆ ಬೇಕಾದ ಪ್ರದೇಶವನ್ನು ಒಂದು ಕ್ಷಣದಲ್ಲಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ಸೇರುವುದು, ಅದು ಸಾವಿರಾರು ಮೈಲಿ ಬೇಕಾದರೂ ಇರಲಿ. ಪ್ರಾಕಾಮ್ಯ ಬಯಸಿದ್ದು ಬರೋದು. ಈಶಿತ್ವ ಎಲ್ಲದರ ಮೇಲಿನ ಕಂಟ್ರೋಲ್. ಈ ರೀತಿ ಎಂಟು ಸಿದ್ಧಿಗಳು, ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ, ಈ ಎಂಟು ಸಿದ್ಧಿಗಳು ಸದಾಶಿವನಿಗಿವೆ. ಮತ್ತೆ ಯಾಕಂತೆ ತಗೊಂಡಿದ್ದು? ರಾಜನೀತಿಯಲ್ಲಿ ಚಾರರನ್ನು ಇಟ್ಕೊಳ್ಬೇಕು, ಆಮೇಲೆ ಎದುರುಗಡೆ ಇರುವವನ ಮುಖದಲ್ಲಿ ಏನು ಚಲನವಲನ ಆಗ್ತದೆ ಅದನ್ನು ಗಮನಿಸಬೇಕು, ನಿನ್ನ ಮಾತು ಯಾರಿಗೂ ಕೇಳದಿರುವಂತೆ ಗುಟ್ಟಾದ ಪ್ರದೇಶಕ್ಕೆ ಹೋಗಬೇಕು, ಗಿಳಿಗಳಿರಬಾರದು, ಈ ತರಹ ಅನೇಕ ಕ್ರೈಟೀರಿಯಾಗಳಿದೆ. ಆ ಕ್ರೈಟೀರಿಯಾಗಳಿಗೆ ಅನುಗುಣವಾಗಿ ನಡ್ಕೊಳ್ಬೇಕು.
ಸುಮ್ಮನೆ ಯದ್ವಾ ತದ್ವಾ ಇರಲಿಕ್ಕೆ ಬರೋಲ್ಲ. ಹೀಗಿರುವಾಗ ಯಾವ ಹಿನ್ನೆಲೆಯಲ್ಲಿ ಅವನು ರಾಜನೀತಿಯನ್ನು ತಗೊಳ್ಬೇಕು? ಯಾಕಂದರೆ ಎಲ್ಲ ಶಕ್ತಿ ಇದೆ. ಅದಕ್ಕೆ ಹೇಳಿದ್ರು, ತುಷ್ಟ್ಯರ್ಥಂ ಬ್ರಹ್ಮಣ ಪುತ್ರೋ ಲಲಾಟ ದುಃಖಿತ ಪ್ರಭು. ಬ್ರಹ್ಮದೇವರು ಕೊಡ್ತಾ ಇದ್ದಾರೆ, ಅಪ್ಪ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಸ್ವೀಕರಿಸದೇ ಇರಬಾರದು. ಅಪ್ಪನ ಮೇಲಿನ ಗೌರವದಿಂದ ಅವನೇನು ಮಾಡಿದ? ರಾಜನೀತಿ ಶಾಸ್ತ್ರವನ್ನು ಸ್ವೀಕರಿಸಿದ. ಅಷ್ಟೆ, ಬ್ರಹ್ಮದೇವರಿಗೂ ಬೇಡ, ಯಾವ ದೇವತೆಗಳಿಗೂ ರಾಜನೀತಿ ಶಾಸ್ತ್ರ ಬೇಡ. ಕಾರಣ ಏನು ಅಂದರೆ ಅವರು ಹಾಗೆ ಕಂಟ್ರೋಲ್ ಮಾಡಬಲ್ಲರು. ಎಲ್ಲ ಕಡೆ ವ್ಯಾಪ್ತಿ ಇರೋದರಿಂದ, ಎಲ್ಲ ಕಡೆ ಅವರ ಶಕ್ತಿ ಇರೋದರಿಂದ ಬೇರೊಬ್ಬರ ಮುಖಾಂತರ ಮನಸ್ಸನ್ನು ತಿಳಿದುಕೊಳ್ಳೋದು, ಅವನ ತಲೆಯಲ್ಲಿ ಏನು ನಡೀತಾ ಇದೆ ಅಂತ ಊಹಿಸೋದು, ಇದ್ಯಾವುದು ಬೇಡ. ಇದನ್ನೆಲ್ಲ ಒಳಗೊಂಡು ಆವರೇಜ್ ಆಗಿರುವ ಒಬ್ಬ ಮನುಷ್ಯ, ಸರಾಸರಿ ಮನುಷ್ಯನೊಬ್ಬ ಯಾವ ರೀತಿ ಆಡಳಿತ ನಡೆಸಬಹುದು ಅನ್ನೋದಕ್ಕೆ ರಾಜನೀತಿ ಶಾಸ್ತ್ರ ಇರೋದು. ದೇವತೆಗಳಿಗೆ ಅದು ಬೇಡ. ಆದರೂ ರುದ್ರದೇವರು ಸ್ವೀಕಾರ ಮಾಡಿದ್ರು. ಯಾಕೆ ಅಂದರೆ ತುಷ್ಟ್ಯರ್ಥಂ, ದೊಡ್ಡವರು ಕೊಟ್ಟಾಗ ತೆಗೆದುಕೊಳ್ಳದೇ ಇರಬಾರದು ಅಂತ. ಅರುದತ್ಸಸ್ವನಂ ಘೋರಂ ಜಗತ ಪ್ರಭುರವ್ಯಯ ಚಾಯಮಾನ ಪಿತಾ ಪುತ್ರೇ ಪುತ್ರ ಪಿತರಿ ಚೈವಹಿ. ಆಮೇಲೆ ಅರುದತ್ಸಸ್ವನಂ ಘೋರಂ, ಜೋರಾಗಿ ಅತ್ತ ಅಂತೆ, ಅದಕ್ಕೆ ರುದ್ರ ಅಂತ. ನನಗೆ ಸ್ಥಾನ ಬೇಕು, ಹೆಂಡತಿ ಬೇಕು, ಉದ್ಯೋಗ ಬೇಕು ಅಂತ ಅತ್ತ. ತುಷ್ಟ್ಯರ್ಥಂ ಅಂತ ಇರೋದರಿಂದ ಇದು ನಟನೆ ಅಂತಾಯಿತು. ಯಾಕೆಂದರೆ ಹಿಂದೆ ಏನು ಹೇಳಿದ್ರು, ಅನಾದಿ ನಿಧನೋ ದೇವಃ ಅಂತ ಹೇಳಿದ್ದಾರೆ, ಚೈತನ್ಯಾದಿ ಸಮನ್ವಿತಃ ಅಂತ ಹೇಳಿದ್ದಾರೆ, ಜ್ಞಾನಾನಿತ ವಶೇ ಯಸ್ಯ ಅಂತಾರೆ, ಅಣಿಮಾದಿ ಗುಣೋಪೇತ ಮೈಶ್ವರ್ಯಂ ನಚ ಕೃತ್ರಿಮಂ ಅಂತಾರೆ. ಹೀಗಿರುವಾಗ ಇಲ್ಲಿ ಅತ್ತ ಅಂದರೆ ನಟನೆ, ಅದನ್ನು ತೋರಿಸಿ ಅತ್ತ. ಬುದ್ಧಿಂ ವಿಶ್ವಸೃಜೇ ದತ್ವ. ಆಮೇಲೆ ಬ್ರಹ್ಮದೇವರೇನು ಮಾಡಿದ್ರು, ಅವನಿಗೆ ಹೆಂಡತಿಯನ್ನು ಕೊಟ್ಟರು, ಪಾರ್ವತೀದೇವಿ. ತನ್ಮೂಲಕ ಬುದ್ಧಿಯನ್ನು ಕೊಟ್ಟು ಜಗತ್ತನ್ನು ಸೃಷ್ಟಿ ಮಾಡು ಅಂತ. ಹಾಗೆ ಸೃಷ್ಟಿ ಮಾಡಿ ತಾವೇ ಬ್ರಹ್ಮಾಂಡದ ಒಳಗಡೆ ಹೊಕ್ಕರು. ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ರು. ತಾವು ಸೃಷ್ಟಿಸಿದ ಮನೆಯೊಳಗಡೆ ತಾವೇ ಹೊಕ್ಕು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ರು. ಕರ್ತಾ ತರವಶ್ಚ ಲೋಕಸ್ಯ ಬ್ರಹ್ಮಾಲೋಕ ಪಿತಾಮಹ ಸದೇವ ಸರ್ವಭೂತಾತ್ಮ ಮಹಾದೇವ ಸನಾತನ. ಆಮೇಲೆ ರುದ್ರದೇವರು ಶಾಸ್ತ್ರ ಪ್ರವೃತ್ತಿ ಮಾಡಬೇಕು ಅಂತ ತೊಡಗಿದ್ರು. ನೋಡಿ, ನಮಗೆ ಏನು ಕಲ್ಪನೆ ಇದೆ ಈಗ ವಿಜ್ಞಾನಿಗಳಿಗೆ ಅಂತ ಹೇಳಿದರೆ, ನಮಗೆ ವಿಜ್ಞಾನಿಗಳಿಗೆ ಅಂದರೆ ನಾನು ವಿಜ್ಞಾನಿ ಅಂತ ಅರ್ಥ ಅಲ್ಲ, ವಿಜ್ಞಾನಿಗಳ ಇನ್ಫ್ಲೂಯೆನ್ಸನ್ನು ಹೊಂದಿರುವ ನಮಗೆ. ನಮಗೇನು ತಲೆನಲ್ಲಿದೆ, ಜಗತ್ತು ಸೃಷ್ಟಿಯಾಯಿತು, ಆಮೇಲೆ ಜಗತ್ತಿನ ನಿಯಮದ ಬಗ್ಗೆ ಶಾಸ್ತ್ರಗಳು ಸೃಷ್ಟಿಯಾದವು ಅಂತ ನಮ್ಮ ತಲೆನಲ್ಲಿ. ಹಾಗೆ ಮೊದಲು ನೀರಿತ್ತು, ಆಮೇಲೆ ಯಾರೋ ಒಬ್ಬ ಬಂದ, ನೀರಿನ ಸೂಕ್ಷ್ಮ ಭಾಗಗಳನ್ನು ನೋಡಿದ, H2O ಅಂತ ಹೇಳಿ ಫಾರ್ಮುಲಾ ಮಾಡಿದ. ನಮಗೆ ಹಾಗೆ ತಲೆನಲ್ಲಿ ಎಲ್ಲವೂ ಹಾಗೆ ಅಂತ. ಮೊದಲು ಜಗತ್ತು ಸೃಷ್ಟಿಯಾಯಿತು, ಆಮೇಲೆ ಜಗತ್ತಿನ ಬಗ್ಗೆ ಬೆಳಕು ಬೀಳುವ ಶಾಸ್ತ್ರ ಸೃಷ್ಟಿಯಾಯಿತು ಅಂತ. ಆದರೆ ನಮ್ಮ ಪ್ರಾಚೀನ ಭಾರತದ ಇತಿಹಾಸ ಹೇಳಿದ ಹಾಗೆ ಮೊದಲು ಶಾಸ್ತ್ರದ ಸೃಷ್ಟಿ, ಆಮೇಲೆ ಶಾಸ್ತ್ರದ ನಿಯಮಕ್ಕೆ ಅನುಗುಣವಾಗಿ ಜಗತ್ತಿನ ಸೃಷ್ಟಿ. ಈ ಸೃಷ್ಟಿ ಯಾರನ್ನು ಹೇಳ್ತಾ ಇದೆ? ಒಂದು ನಿಯಮವನ್ನು ಹೇಳ್ತಾ ಇದೆ. ಆ ನಿಯಮ ಯಾರಿಗಾಗಿ? ಇಲ್ಲ ಅಂದರೆ ಈ ಜಗತ್ತಿನಲ್ಲಿ ನಿಯಮ ಇರಬಾರದಿತ್ತು. ಮಧ್ವಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರ ಅಂತ ಈಗ ಹೇಳ್ತಾರೆ, ಆಚಾರ್ಯರ ಹಾಡುಗಳು, ಅಲ್ಲೊಂದು ಮಾತು ಹೇಳ್ತಾರೆ. ಯದಿನಾಮಪರೋ ನ ಭವೇತ ಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್ ಯದಿನಾಮನತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖನ್ನ ಭವೇತ್ ಅಂತ.
ಜಗತ್ತಿನಲ್ಲಿ ಜಗತ್ತು ದೇವರ ಸೃಷ್ಟಿ ಎಲ್ಲದಿರುತ್ತಿದ್ದರೆ ಯದಿನಾಮ ಪರೋ ನ ಭವೇತ ಹರಿಹಿ, ದೇವರು ಹಿರಿಯನಲ್ಲದಿದ್ದರೆ ನಾವೆಲ್ಲ ಹೀಗೆ ಯಾಕಿದ್ದೇವೆ, ಈ ಜಗತ್ತು ಯಾಕೆ ದೇವರ ವಶದಲ್ಲಿ ಇದೆ, ದೇವರ ವಶದಲ್ಲಿ ಇಲ್ಲದೆ ಹೋದರೆ ನಾವು ಯಾಕೆ ಸುಖವಾಗಿಲ್ಲ. ಇದು ಬ್ರಹ್ಮಸೂತ್ರ. ಹಿತಾಕ್ರಿಯಾದಿ ದೋಷೋಪಪತ್ತೇಶ್ಚೈವಂ ಅಂತ ಒಂದೇನೋ ಸೂತ್ರ ಬರುತ್ತೆ, ಅದು ಸ್ವಲ್ಪ ಪಾಠ ವ್ಯತ್ಯಾಸ ಇದೆ ನಾನು ಹೇಳಿದ್ದಕ್ಕೂ ಅದಕ್ಕೂ. ಹಿತಾಕ್ರಿಯಾದಿ ದೋಷ, ಜಗತ್ತು ದೇವರಿಂದ ಸೃಷ್ಟವಾಗಿಲ್ಲದೆ ಹೋಗಿದ್ದಿದ್ರೆ ಮನುಷ್ಯ ತನಗೆ ಬೇಕಾದಂತೆ ಜಗತ್ತನ್ನು ಸೃಷ್ಟಿಸ್ಕೊಳ್ತಾ ಇದ್ದ, ಯಾಕೆ ಈ ನಿಯಮಕ್ಕನುಗುಣವಾಗಿ ಜೀವ ನಡಿಬೇಕು, ಬಹಳ ಎತ್ತರದಿಂದ ಜಿಗಿಬಾರದು, ಯಾಕೆ ಅಂದರೆ ನಮ್ಮ ಕೈ ಕಾಲುಗಳು ಘಾಸಿಗೊಳಗಾಗ್ತವೆ, ಉತ್ಕಟವಾದ ಚಳಿಯಲ್ಲಿ ಬಟ್ಟೆ ಇಲ್ಲದೆ ಹೋಗಬಾರದು, ಯಾಕೆ ಅಂತಂದರೆ ಆ ಹಿಮದ ಗಾಳಿಗೆ ನಮ್ಮ ಚರ್ಮ ನಿಶಕ್ತವಾಗ್ತದೆ, ಇವೆಲ್ಲ ಯಾಕೆ ಅಂದರೆ ಜಗತ್ತನ್ನು ನಮಗೆ ಬೇಕಾದ ಹಾಗೆ ಸೃಷ್ಟಿಸಿಕೊಂಡಿದ್ದರೆ ಹೀಗಾಗ್ತಾ ಇರಲಿಲ್ಲ, ಅದರಿಂದಾಗಿ ಜಗತ್ತು ನಮ್ಮ ವಶದಲ್ಲಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಮೊದಲು ಶಾಸ್ತ್ರದ ಸೃಷ್ಟಿ ಅಲ್ಲಿಗೆ ಹೋಯಿತು, ಮೊದಲು ಶಾಸ್ತ್ರದ ಸೃಷ್ಟಿ ಆಮೇಲೆ ಜಗತ್ತಿನ ಸೃಷ್ಟಿ, ವಿನಃ ಜಗತ್ತು ಆಕಸ್ಮಿಕವಾಗಿ ಸೃಷ್ಟಿಯಾಗೋಗಿದೆ ಆಮೇಲೆ ನಿಯಮಗಳ ಸೃಷ್ಟಿ ಅಲ್ಲ. ನೋಡಿ, ಅವರು ಕಂಡಿಡ್ಕೊಳ್ಳೋದು, ಅವರು ಹೇಳೋದು ಕೂಡ ರೀಸರ್ಚಿಂಗ್ ಅಂತ. ರೀ ಅನ್ನೋದಕ್ಕೆ ಅಭ್ಯಾಸ, ಪೌನಃಪುಣ್ಯ, ಮತ್ತೆ ಅಂತ ಅರ್ಥ ಇದೆ. ಮತ್ತೆ ಹುಡುಕಿದ್ದು ಅವರು ಅಂತ, ಹುಡುಕೋ ಮೊದಲು ಇರಬೇಕಲ್ಲ. ಆ ಶಬ್ದವೇ ರಿಸರ್ಚ್ ಅನ್ನುವ ಶಬ್ದವೇ ಇದ್ದದ್ದನ್ನೇ ಮತ್ತೆ ಹುಡುಕೋದು ಅಂತ. ಮತ್ತೆ ಹುಡುಕೋದು ಅಂದ್ರೇ ಮೊದಲು ಇರೋದು ಸಿದ್ಧ ಆಯಿತು. ಹಾಗೆ ಮೊದಲು ಶಾಸ್ತ್ರದ ಸೃಷ್ಟಿ, ಬ್ರಹ್ಮದೇವರು ರಾಜನೀತಿ ಶಾಸ್ತ್ರ ಮೊದಲಾದವುಗಳನ್ನು ಸೃಷ್ಟಿ ಮಾಡಿ ಜಗತ್ತಿನ ಒಳಹೊಕ್ಕು, ಅಲ್ಲಿ ಸದಾಶಿವನು ಹುಟ್ಟಿದ. ಆಮೇಲೆ ಕ್ರಮೇಣ ಯುಗ ನಾಮಾಯುಚೋ ಹ್ರಾಸಂ ವಿಜ್ಞಾಯ ಭಗವಾನ್ ಶಿವ ಸಂಚಿಕ್ಷೇಪ ತತಃಶಾಸ್ತ್ರಂ ಮಹಾರ್ಥಂ ಬ್ರಹ್ಮಣಾ ಕೃಪಂ ಕೃತಂ. ಕ್ರಮೇಣ ಆಯುಷ್ಯದ ಸಂಖ್ಯೆ ಹ್ರಾಸ ಆಗಲಿಕ್ಕೆ ಶುರು ಆಯಿತು. ಅದನ್ನು ತಿಳಿದು ಶಾಸ್ತ್ರವನ್ನು ಸಂಕ್ಷೇಪ ಮಾಡಿದರು ರುದ್ರದೇವರು. ವೈಶಾಲಾಕ್ಷಮಿತಿ ಪ್ರೋಕ್ತಂ ತದಿಂದ್ರ ಪ್ರತ್ಯಪದ್ಯತ ದಶಾಧ್ಯಾಯ ಸಹಸ್ರಾಣಿ ಸುಬ್ರಹ್ಮಣ್ಯೋ ಮಹಾತಪಾಹ. ವಿಶಾಲಾಕ್ಷ ಎನಿಸಿದ ಸದಾಶಿವ ಆ ರಾಜನೀತಿ ಶಾಸ್ತ್ರವನ್ನು ಸ್ವಲ್ಪ ಎಬಿರ್ಜಡ ವರ್ಷ ಅಂತಂದ, ಅದು 10,000 ಅಧ್ಯಾಯಗಳ ತನಕ ಇತ್ತು. ಅದನ್ನು ಇಂದ್ರದೇವರು 10,000 ಅಧ್ಯಾಯಗಳ ಆ ಗ್ರಂಥವನ್ನು ಅಭ್ಯಾಸ ಮಾಡಿ ಸಂಚಿಕ್ಷೇಪ ಪುರಂದರ ಅದನ್ನು ಇನ್ನಷ್ಟು ಸಂಕ್ಷೇಪ ಮಾಡಿದ್ರು. ಸಹಸ್ರೈ ಪಂಚಭಿಸ್ತಾತ ಯದುಕ್ತಂ ಬಾಹುದಂತಿಕಂ. ಬಾಹುದಂತ ಅಂತ ಹೇಳಿದ್ರೆ ಇಂದ್ರದೇವರು, ಅವರೇನು ಮಾಡಿದ್ರು, 10,000 ಅಧ್ಯಾಯಗಳಿದ್ದ ರಾಜನೀತಿಯನ್ನು 5,000 ಅಧ್ಯಾಯಗಳಿಗೆ ಇಳಿಸಿದರು. ಅಧ್ಯಾಯಾನಾಂ ಸಹಸ್ರೈಸ್ತು ತ್ರಿಭಿರೇವ ಬೃಹಸ್ಪತಿ ಸಂಚಿಕ್ಷೇಪೇಶ್ವರೋ ಬುದ್ಧ್ಯಾ ಬಾರ್ಹಸ್ಪತ್ಯಂ ಯದುಚ್ಯತೆ. ಆಮೇಲೆ ಬೃಹಸ್ಪತಿ 3,000 ಅಧ್ಯಾಯಗಳ ಶಾಸ್ತ್ರವನ್ನಾಗಿ ಸಂಕ್ಷೇಪಿಸಿದ, ಅದನ್ನು ಬಾರ್ಹಸ್ಪತ್ಯ ಶಾಸ್ತ್ರ ಅಂತ ಕರೀತಾರೆ. ಆ 3,000 ಶಾಸ್ತ್ರವನ್ನು ಅಧ್ಯಾಯಾನಾಂ ಸಹಸ್ರೇಣ ಕಾವ್ಯ ಸಂಕ್ಷೇಪಮಬ್ರವೀತ್. ಶುಕ್ರಾಚಾರ್ಯರು 1,000 ಅಧ್ಯಾಯಗಳ ಒಂದು ರಾಜನೀತಿ ಶಾಸ್ತ್ರವಾಗಿ ಮಾಡಿದರು. ಏವಂ ಲೋಕಾನುರೋಧೇನ ಶಾಸ್ತ್ರಮೇತನ್ ಮಹರ್ಷಿಭಿಃ ಸಂಕ್ಷಿಪ್ತಮಾಯುರ್ವಿಜ್ಞಾಯ
ಲೋಕಾನಾಂ ರಾಜಿ ಪಾಂಡವಾಂ. ಈ ರೀತಿ ಜನರ ಶಕ್ತಿಗನುಗುಣವಾಗಿ ಶಾಸ್ತ್ರದ ಸಂಕ್ಷೇಪ ಮತ್ತು ವಿಸ್ತಾರಗಳು ನಡೀತಾ ಇರ್ತವೆ ಯಾವತ್ತೂ ಕೂಡ. ಅದರಿಂದ ಇಲ್ಲಿ ಶಾಸ್ತ್ರದ ಇಷ್ಟು ಹಿರಿದಾದದ್ದು ಇವತ್ತು ಚಿಕ್ಕದಾಗಿದೆ ನೋಡಿ. ಇವರೆಲ್ಲ ವಿಶಾಲಾಕ್ಷ, ಬಾಹುದಂತಿ ಪುತ್ರ, ಬೃಹಸ್ಪತಿ, ಶುಕ್ರ, ಕೌಣಪದಂತಹ ವಾತವ್ಯಾಧಿ, ಈ ಆರು ಜನರನ್ನು ಕೌಟಿಲ್ಯ ಉಲ್ಲೇಖಿಸ್ತಾನೆ. ಏಳನೆಯವರಾಗಿ ಬ್ರಹ್ಮದೇವರನ ಪಿತಾಮಹ ಅಂತಾನೆ. ಕೌಟಿಲ್ಯನ ಅರ್ಥಶಾಸ್ತ್ರ ಬಹಳ ದೊಡ್ಡದು, ಬಹಳ ವಿಸ್ತಾರವಾಗಿದೆ. ಇವತ್ತು ಎಷ್ಟೋ ಅಲ್ಲಿ ಅಲ್ಲಿ ಹೇಳಿದಂಥ ಕೆಮಿಕಲ್ಗಳನ್ನು ಉಪಯೋಗಿಸ್ಲಿಕ್ಕಾಗಲ್ಲ, ಏಕೆಂದರೆ ಅದು ನಮ್ಗೆ ಗೊತ್ತೇ ಇಲ್ಲ. ಆಮೇಲೆ ವಿಷವನ್ನು ಕಂಡುಹಿಡಿಬೇಕಾದ್ರೆ ಅವರ ವಿಷ ಪರೀಕ್ಷಣಾ ಅಧ್ಯಾಯದಲ್ಲಿ ಆ ತರಹ ಇಲ್ಲ, ಅದು ಬಿಟ್ಟು ಬೇರೆಯ ಸಂಗತಿಯನ್ನು ಮಾತ್ರ ತೆಗೆದುಕೊಳ್ಳಬೇಕು. ಇವತ್ತಿಗೂ ಅದೇ ನಡೀತಾ ಇದೆ ಬಿಡಿ, ಬೇರೆ ಬೇರೆ ತರಹ ನಡೀತಾ ಇರುತ್ತೆ. ಅವನೇನು ಹೇಳ್ತಾನೆ, ಇವ್ರನ್ನೆಲ್ಲ ಉಲ್ಲೇಖಿಸ್ತಾನೆ, ಇತಿ ವಿಶಾಲಾಕ್ಷ ಅಂತ. ತನ್ನ ಅಭಿಪ್ರಾಯವನ್ನು ನಿರೂಪಣೆ ಮಾಡ್ತಾನೆ. ಅವರೆಲ್ಲ ಯಾರು? ವಿಶಾಲಾಕ್ಷ, ಬಾಹುದಂತ, ಭೀಷ್ಮಾಚಾರ್ಯರು ಹೇಳಿದವರೇ. ಭೀಷ್ಮಾಚಾರ್ಯರು ಏನು ಹೇಳಿದ್ದಾರೆ ಚಾಣಕ್ಯನಿಗಿಂತ ಕೆಲವೊಂದು ಕಡೆ ಚೆನ್ನಾಗಿ ಹೇಳಿದ್ದಾರೆ, ನೋಡೋಣ ಅದನ್ನು. ಚಾಣಕ್ಯನೂ ಬಹಳ ಕೆಲವೊಂದು ಸಂಗತಿಗಳನ್ನು, ಆನೆದಂತ ಕದ್ದವನಿಗೆ ಯಾವತ್ತೂ ಕ್ಷಮೆ ಕೊಡಲೇಬಾರದು ಅಂತ ಬರೀತಾನವನು. ಆನೆದಂತ ಯಾರು ಕದಿತಾನೆ, ಜಗತ್ತಿನ ಅತ್ಯಂತ ದೊಡ್ಡ ಶಿಕ್ಷೆ ಏನಾರಿದ್ರೆ ಅದನ್ನು ಕೊಡಬೇಕು ಅವನಿಗೆ ಅಂತ ಕೌಟಿಲ್ಯ ಬರೀತಾನೆ. ಆಮೇಲೆ ನಮಗೆ ಇವತ್ತು ವೈದ್ಯರ ಮೇಲೆ ಕೇಸ್ ಹಾಕೋದು ಅನ್ನೋದು ಇದೆಯಲ್ಲ, ಅದು ಅಮೇರಿಕೆಯಲ್ಲಿ ಮಾತ್ರ, ಅಮೇರಿಕೆಯಲ್ಲಿ ಮಾತ್ರ ಇದೆ ಅಂತ ನಾವು ಅಂದ್ಕೊಂಡಿರೋದು, ಭಾರತದಲ್ಲಿಯೂ ಒಂದು ಕಾಲದಲ್ಲಿ ಇತ್ತು. ನಿಮ್ಮ ರೋಗದ ದಾಖಲೆಗಳನ್ನು ನೀವು ಕ್ರಮಬದ್ಧವಾಗಿ ಫೈಲಿಂಗ್ ಮಾಡಿದರೆ ನೀವು ರಾಜನ ಆಸ್ಥಾನದಲ್ಲಿ ವೈದ್ಯರ ಮಿಸ್ಮೆಡಿಕೇಶನ್ ಬಗ್ಗೆ ಕೇಸ್ ಹಾಕಬಹುದು ಅಂತ ಉಂಟು. ಯಾರು ಬರೆಯೋದು? ಚಾಣಕ್ಯ ಬರೆಯೋದು. ಅಂಥ ಎಷ್ಟೋ ಕಡೆ ಇವತ್ತಿನ ಥರನೇ ಇದೆ, ಅಂದರೆ ಭಾರತದಲ್ಲಿ ಹಾಗಿಲ್ಲ, ಅಮೇರಿಕೆಯಲ್ಲಿದೆ, ಅದಕ್ಕಿಂತ ಮೊದಲು ಇಲ್ಲಿ ಇತ್ತು, ಅದು ಭಾರತದಲ್ಲಿಯೂ ಇತ್ತು. ಅದರಿಂದಾಗಿ ನಾವು ಇದನ್ನೆಲ್ಲವನ್ನು ಯೋಚನೆ ಮಾಡಬೇಕು. ಅಲ್ಲಿ ಏನಿದೆ ಮೂಲದಲ್ಲಿ ಅಂತ. ಈ ಹೀಗೆ ಬ್ರಹ್ಮದೇವರಿಂದ ಶುಕ್ರಾಚಾರ್ಯರ ತನಕ ಶಾಸ್ತ್ರ ಸಂಕ್ಷೇಪ ಆಗ್ತಾ ಬಂತು. ಒಂದು ಶಾಸ್ತ್ರ ಸಂಕ್ಷೇಪ ಆಗಲಿಕ್ಕೇನು ಕಾರಣ? ಜನರ ಗ್ರಾಸ್ಪಿಂಗ್ ಪವರ್ ಕಡಿಮೆ ಆಗೋದೇ ಕಾರಣ. ಈ ರೀತಿ ವೇದಾಂತದ ಚರಿತ್ರೆಯೂ ಇದೆ, ವೇದಾಂತದ ಸಾಹಿತ್ಯ ಚರಿತ್ರೆಯೂ ಇದೆ. ಅಥರ್ವಣೋಪನಿಷತ್ ಭಾಷ್ಯದಲ್ಲಿ ಮಧ್ವರು ವೇದದ ಸ್ವರೂಪ ಹೇಗಿತ್ತು, ಹೇಗಾಗ್ತಾ ಬಂತು ಅಂತಲೂ ಹೇಳಿದ್ದಾರೆ. ಎಡಿಟಿಂಗ್ ಮಾಡಬೇಕಾದ ಅವಶ್ಯಕತೆ ಏನು ಬಂತು ವೇದವನ್ನು, ಇದನ್ನು ಮಾತನಾಡಿದ್ದಾರೆ ಆಚಾರ್ಯರು. ಯಾಕೆ ಹೇಳಿದ್ದು ಅಂದರೆ ಎಲ್ಲ ಶಾಸ್ತ್ರಕ್ಕೂ ಕೂಡ ಸಂಕ್ಷೇಪ ಇದೆ. ಇವತ್ತು ಬೇಡ ಅದೆಲ್ಲ ಬಿಡಿ, ಭರತನಾಟ್ಯಶಾಸ್ತ್ರ ಯಾರು ಓದ್ತಾರೆ? ಭರತನ ನಾಟ್ಯಶಾಸ್ತ್ರವನ್ನು ಪೂರ್ಣಾಂಗವಾಗಿ ಯಾರು ಓದ್ತಾರೆ? ಅದು ಸಂಕ್ಷೇಪ ಆಯಿತು, ಧನಂಜಯನ ದಶರೂಪಕ ಅಂತ. ರೂಪಕ ಅಂತಂದರೆ ಇವತ್ತು ನಾಟಕ ಅಂತ ಬಳಸ್ತೇವಲ್ಲ ಹಾಗೆ, ಅದರ 10 ಪ್ರಭೇದಗಳು: ಈಹಾಮೃಗ, ಡಿಮ, ವೀಥಿ, ಹೀಗೆ ಸಮವಕಾರ, ರೂಪಕ, ನಾಟಕ, ಮತ್ತು
ಪ್ರಕರಣ ಇವುಗಳೆಲ್ಲ. ಮೃಚ್ಛಕಟಿಕ ಅಂತ ಒಂದು ಪ್ರಸಿದ್ಧ ನಾಟಕ ಏನಿದೆ ಅದು ಪ್ರಕರಣ. ಆ 10 ಬಗೆಯ ನಾಟಕಗಳಿದೆಯಲ್ಲ. ಇವತ್ತು ವೀಥಿ ಅಂತಂದ್ರೆ ಬೀದಿ ನಾಟಕ ಹೇಳಿದ್ದಾರೆ. ಅದರಿಂದ ನೋಡಿ, ಅದರಲ್ಲಿ ವಿಶೇಷತಃ ಯಾವ ರೀತಿ ರಂಗಗೀತೆ ಇರಬೇಕು, ಯಾವ ಯಾವ ರಾಗಗಳನ್ನು ಬಳಸಬೇಕು ಅಂತ ಕೂಡ ಉಂಟು. ಯಾಕೆ ನಾನು ಹೇಳ್ತಾ ಇರೋದು ನೋಡಿ, ಯಾಕೆ ಶಾಸ್ತ್ರ ಸಂಕ್ಷೇಪ ಆಗುತ್ತೆ, ಜನರಿಗೆ ತಾಳ್ಮೆ ಇರಲ್ಲ, ಆಳವಾಗಿ ಓದುವಂತಹ ಮನೋಭಾವ ಇರಲ್ಲ, ಸಮಯ ಕೊಡಲ್ಲ, ಎಲ್ಲ ಕಾರಣದಿಂದ ಶಾಸ್ತ್ರ ಸಂಕ್ಷೇಪ ಆಗುತ್ತೆ. ಎಲ್ಲ ವಲಯದಲ್ಲಿಯೂ ಅಷ್ಟೆ. ಭರದ್ವಾಜರ ವಿಮಾನ ಶಾಸ್ತ್ರ, ಅದು ಪ್ರಯೋಗ ಅಪ್ರಯೋಗ ಏನೇ ಇರಬಹುದು, ಭರದ್ವಾಜರ ವಿಮಾನ ಶಾಸ್ತ್ರ ಉಂಟು. ಇವತ್ತು ಅದನ್ನು ಇಟ್ಕೊಂಡು ವಿಮಾನ ಮಾಡಲಿಕ್ಕೆ ಆಗದೇ ಇರಬಹುದು, ಆದರೆ ಅದು ಇನ್ಯಾವುದೋ ಒಂದು ಗ್ರಂಥದ ಸಂಕ್ಷೇಪ. ಯಂತ್ರ ಸರ್ವಸ್ವ ಅಂತ ಒಂದು ಉಂಟು ಸಂಸ್ಕೃತದಲ್ಲಿ, ಅದು ಇನ್ಯಾವುದೋ ಶಾಸ್ತ್ರದ ಸಂಕ್ಷೇಪ. ಒಟ್ಟಾರೆ ತಾತ್ಪರ್ಯ ಇಷ್ಟು, ಯಾಕೆ ಒಂದು ಶಾಸ್ತ್ರ ಬಹಳ ದೊಡ್ಡ ವಿಸ್ತಾರವನ್ನು ಹೊಂದಿದ್ದು ಕ್ರಮೇಣ ಸಂಕ್ಷೇಪ ಆಗ್ತಾ ಸಂಕ್ಷೇಪ ಆಗ್ತಾ ಸಂಕ್ಷೇಪ ಆಗ್ತಾ ಬರುತ್ತೆ ಅಂದರೆ, ಜನರ ಪ್ರಜ್ಞೆ ಕಿರಿದಾಗೋದೇ ಕಾರಣ. ಅದರಿಂದಾಗಿ ಏವಂ ಲೋಕಾನುರೋಧೇನ ಶಾಸ್ತ್ರಮೇತನ್ಮಹರ್ಷಿಭಿಃ ಸಂಕ್ಷಿಪ್ತಮಾಜುರ್ವಿಜ್ಞಾಯ ಲೋಕಾನಾಂ ಹ್ರಾಸಿ ಪಾಂಡವಾ. ಈ ರೀತಿ ಲೋಕಕ್ಕೆ ಅನುಗುಣವಾಗಿ ಈ ಶಾಸ್ತ್ರ ಆಯುಷ್ಯ ಕುಗ್ಗಿದ್ದರಿಂದಾಗಿ ಪುಟ್ಟ ಶಾಸ್ತ್ರವಾಗಿ ಇವತ್ತು ನಮ್ಮ ಮುಂದೆ ಇದೆ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ ಧರ್ಮರಾಜನಿಗೆ. ಅವ್ರ ಕಾಲದಲ್ಲೇ ಸಂಕ್ಷೇಪ ಆಗಿತ್ತು, ಇನ್ನು ಈ ಕಾಲದಲ್ಲಿ ಹೀಗೆ ಪ್ರಾಸಂಗಿಕವಾಗಿ ನೆನಪಿಗೆ ಬಂತು ಅಂತ ಹೇಳ್ತೇನೆ. ಭರತನ ನಾಟ್ಯಶಾಸ್ತ್ರವನ್ನು ಕಷ್ಟಪಟ್ಟು ನಾವೊಂದು 3-4 ಜನ ಅನುವಾದ ಮಾಡಿದ್ವಿ ಭರತನ ನಾಟ್ಯಶಾಸ್ತ್ರ. ನಾಟಕ ಅಕಾಡೆಮಿಯಿಂದ ಪ್ರಿಂಟ್ ಆಗಬೇಕಿತ್ತು. ಆವಾಗ ಸ್ವಲ್ಪ ನಾನು ಅನುವಾದ ಅಕಾಡೆಮಿಯಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿದ್ದಿದೆ, ಆಗಬೇಕಿತ್ತು. ಕಡೇ ಕ್ಷಣದಲ್ಲಿ ಅದು ತಪ್ಪಿ ಹೋಯಿತು, ಸರ್ಕಾರ ಬದಲಾಯಿತು. ಆ ಸರ್ಕಾರದವರು ಲೆಫ್ಟಿಸ್ಟು ಅಥವಾ ಆ್ಯಂಟಿ ಇಂಡಿಯನ್. ನಾನು ಹೇಳ್ತಾ ಇರೋದು ಬಹಳ ಹಿಂದೆ 2008 ಏನೋ ಬದಲಾಯಿತು ಅದು. ಅವ್ರಿಗೆ ಇದಕ್ಕೆಲ್ಲ ಪುರುಸೊತ್ತಿರಲಿಲ್ಲ, ಬೇಡ ಅಂತಂದುಬಿಟ್ರು. ಅಷ್ಟೊತ್ತಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಬದಲಾದರು. ಅದು 32 ಅಧ್ಯಾಯದ ವಿಶಾಲವಾದದ್ದು, ನನಗೆ ಆಶ್ಚರ್ಯ ಆಗುತ್ತೆ. ಅದು ಕಾಪಿ ನನ್ನ ಹತ್ರ ಇಲ್ಲ, ನಾನು ಅನುವಾದ ಮಾಡಿಕೊಂಡದ್ದು. ಒಂದು 2-3 ಜನ ಸೇರಿ ಇಡೀ ಅನುವಾದ ಮಾಡಿದ್ದೀವಿ. ಬಹಳ ಆಶ್ಚರ್ಯ ಆಗುತ್ತೆ, ಏನೇನು ಆಯಾಮಗಳಿದೆ, ಛಂದಸ್ಸಿನ ಬಗ್ಗೆ ಏನು ಹೇಳ್ತಾನೆ, ಗೀತೆಯ ಬಗ್ಗೆ ಏನು ಹೇಳ್ತಾನೆ. ಅಯ್ಯೋ, ಉಳಿದದ್ದೆಲ್ಲ ಬಿಡಿ, ನಮಗೆ ಸಂಬಂಧ ಇಲ್ಲದೆ ಇರೋದು. ಮುಖವರ್ಣಿಕೆ, ರಂಗ ಸಜ್ಜಿಕೆಯ ನಿರ್ಮಾಣ ಇವೆಲ್ಲ ನಮಗೆ ಅದು ಉಪಯೋಗ ಇಲ್ಲದೆ ಇರೋದು ಅಥವಾ ನಾವಲ್ಲಿ ಹೋಗದೇ ಇರೋದು. ಆದರೆ ಯಾವ ಯಾವ ರಂಗಗೀತೆಗಳು, ರಂಗಗೀತೆಯ ಲಕ್ಷಣ ಎಲ್ಲ ಹೇಳ್ತಾರೆ. ಯಾಕೆ ಹೇಳಿದೆ ನಾನು ಅಂದರೆ, ಆಮೇಲೆ ಅದರ ಸಂಕ್ಷೇಪ ಇದೆ. ನಮ್ಮ ಶ್ರೀರಂಗ ಆದ್ಯ ಅಂತ ಅವರು ಭರತನ ನಾಟ್ಯಶಾಸ್ತ್ರವನ್ನು ಸಂಕ್ಷೇಪವಾಗಿ ಅನುವಾದ ಮಾಡಿಟ್ಟಿದ್ದಾರೆ. ಅಥ ದೇವಾಸಮಾಗಮ್ಯ ವಿಷ್ಣು ಊಚು ಪ್ರಜಾಪತಿಂ ಏಕೋ ಯೋರ್ಹತಿಮರ್ತ್ಯೇಭ್ಯ ಶ್ರೇಷ್ಠಂ ತಂ ವೈ ತಮಾದಿಚ. ಇದು ಒಂದು ಹಂತದಲ್ಲಿ. ಆಮೇಲೆ ದೇವತೆಗಳೆಲ್ಲ ನಾರಾಯಣನ ಬಳಿ ಬಂದರು. ಇನ್ನು ಈ ದೇಶದ ಈ ಒಂದು ಭೂಮಿಯಲ್ಲಿ
ರಾಜಪ್ರಭುತ್ವ ಅಂತ ಶುರು ಆಗಿರಲಿಲ್ಲ, ಆದರೆ ರಾಜ್ಯಶಾಸ್ತ್ರ ಆಗೋಗಿತ್ತು. ರಾಜ್ಯಶಾಸ್ತ್ರದ ನಿರ್ಮಾಣ ಆಗೋಗಿರುತ್ತೆ, ರಾಜ್ಯ ಇನ್ನೂ ಆಗಿರಲಿಲ್ಲ. ರಾಜರು ಅಂದರೆ ಹೇಗಿರಬೇಕು ಅಂತ ಹೇಳಿ ಆಗಿದೆ, ಆದರೆ ರಾಜನೇ ಇನ್ನೂ ಬಂದಿಲ್ಲ. ದೇವತೆಗಳೆಲ್ಲ ಬಂದರು, ನಾರಾಯಣನಿಗೆ ನಮಸ್ಕಾರ ಮಾಡಿ ಹೇಳಿದರು, ಪ್ರಜೆಗಳಲ್ಲಿ ನಮ್ಮ ಪ್ರತಿನಿಧಿ ಒಬ್ಬ ಬೇಕು. ರಾಜನಾದವ ದೇವತೆಗಳ ಪ್ರತಿನಿಧಿ. ರಾಜನಾದವ ದೇವತೆಗಳ ಪ್ರತಿನಿಧಿ, ಭೂಮಿಯ ಮೇಲೆ ಕಾಣಿಸಿಕೊಳ್ಳುವ ದೇವತೆ ಅವನು. ಅವನು ಯಾರಾಗಬಹುದು? ತತಸ್ಸಂಚಿಂತ್ಯ ಭಗವಾನ್ ದೇವೋ ನಾರಾಯಣ ಪ್ರಭು ತೈಜಸಂ ವೈ ವಿರಜಸಂ ಸೋಸೃಜನ್ಮಾನಸಂ ಸುತಂ. ನಾರಾಯಣ ಯೋಚನೆ ಮಾಡಿ ಸಂಕಲ್ಪದಿಂದ ಒಬ್ಬನನ್ನು ಸೃಷ್ಟಿಸಿದ. ಅವನ ಹೆಸರು ವಿರಜಸ್ ಅಂತ. ವಿರಜಾಸ್ತು ಮಹಾಭಾಗ ಪ್ರಭುತ್ವಂ ಭುವಿ ನೈಚ್ಛತ ನ್ಯಾಸಾಯೈವಾಭವದ್ಬುದ್ಧಿ ಪ್ರಣೀತಾಯಸ್ಯ ಪಾಂಡವ. ಆ ಹೆಸರೇ ವಿರಜಾಸ್ ಅಂತ. ರಜೋಗುಣ ಇರದವ, ಅವನಿಗೆ ಆಳಬೇಕು ಅನ್ನೋ ಬಯಕೆ ಎಲ್ಲಿಂದ ಬರುತ್ತೆ? ಅವನು ಸನ್ಯಾಸ ತಗೊಳ್ತೇನೆ ಎಂದ. ಹೊರಟ ಸನ್ಯಾಸ ತಗೊಂಡು, ಕೀರ್ತಿಮಾನ್ ತಸ್ಯ ಪುತ್ರೋಭೂತ್ ಸೋಪಿ ಮರ್ತ್ಯಾಧಿಕೋಭವತ್ ಕರ್ದಮಸ್ತಸ್ಯ ಪುತ್ರೋಭೂತ್ ಸೋಪ್ಯತಪ್ಯನ್ ಮಹತ್ತಪಃ. ಆಮೇಲೆ ಕೀರ್ತಿಮಾನ್ ಅಂತ ಒಬ್ಬ ಈ ವಿರಜಸ್ನ ಮಗ, ಆ ಕೀರ್ತಿಮಂತನ ಮಗ ಕರ್ದಮ, ಅವನು ಕರ್ದಮ ಪ್ರಜಾಪತಿ. ಅವನಿಗೆ ಅನಂಗ ಅಂತ ಹೇಳಿ ಒಬ್ಬ ಮಗ. ಪ್ರಜಾನಾಂ ರಕ್ಷಿತ ಸಾಧು ದಂಡ ನೀತಿ ವಿಚಾರದ. ಅವನು ಪ್ರಜೆಗಳನ್ನು ಚೆನ್ನಾಗಿ ರಕ್ಷಣೆ ಮಾಡಿದ, ಬ್ರಹ್ಮದೇವರಿಂದ ಬಂದ ನೀತಿಶಾಸ್ತ್ರವನ್ನು, ರಾಜನೀತಿಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಆಮೇಲೆ ಅನಂಗನ ಮಗ ಅತಿಬಲ, ಅಭಿಪೇದೆ ಮಹಾರಾಜ್ಯಂ ಅಥೇಂದ್ರಿಯ ವಚೋಭವತ್. ಅನಂಗಪುತ್ರ ಅತಿಬಲ ಅಂತ ಇದ್ನಲ್ಲ, ಅವನಿಗೆ ರಾಜಪದವಿ ಸಿಕ್ಕಿತ್ತು. ಫಸ್ಟ್ ಕರಪ್ಟೆಡ್ ಕಿಂಗ್, ಹಿ ವಾಸ್ ಎ ಫಸ್ಟ್ ಕರಪ್ಟೆಡ್ ಕಿಂಗ್, ಮೊದಲ ಭ್ರಷ್ಟಾಚಾರಿ ದೊರೆ, ಅವನ ಆಚಾರ ಭ್ರಷ್ಟವಾಯಿತು ಅಂತ. ಅಥೇಂದ್ರಿಯ ಇಂದ್ರಿಯ ವಶೋಭವತ್, ಇಂದ್ರಿಯಕ್ಕೆ ವಶನಾದ. ರಾಜ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಇರಬೇಕು. ನೋಡಿ ಚಾಣಕ್ಯ ಕೂಡ ಹೇಳ್ತಾನೆ, ಕೃತ್ಸ್ನಂ ಹಿ ಶಾಸ್ತ್ರಮಿದಂ ಇಂದ್ರಿಯ ಜಯ ಅಂತ. ಇಡೀ ಶಾಸ್ತ್ರ ಅಡಗಿರೋದೇ ಇಂದ್ರಿಯದ ಜಯದಲ್ಲಿ. ರಾಜನಾದವನಿಗೆ ಇಂದ್ರಿಯದ ಮೇಲೆ ಆಪರಿ ಹೋಲ್ಡ್ ಇರಬೇಕು, ಅದಿಲ್ಲ ಅಂದ್ರೇನು? ಕರಪ್ಷನ್ ಆಗ್ತಾ ಇದೆ, ಕರಪ್ಷನ್ ಆಗ್ತಾ ಇದೆ ಅಂತ ಹೇಳಿ ಇವರು ಕಾಯ್ದೆ ಮೇಲೆ ಕಾಯ್ದೆ ತರೆಯೋದು, ಕಾಯ್ದೆ ಮೇಲೆ ಕಾಯ್ದೆ ತರೋದು, ಲೋಕಪಾಲ ಆಯೋಗ ತರೋದಂತೆ, ಆ ಆಯೋಗ ಈ ಆಯೋಗ. ಒಳಗಡೆಯಿಂದ ಇಂದ್ರಿಯ ನಿಗ್ರಹ ಮೂಡಿದ್ರೆ ಯಾವ ಆಯೋಗನೂ ಬೇಕಿಲ್ಲ, ಇರೋದೇ ಸಾಕು. ಅದರಿಂದ ಯಾವುದೇ ಕಾರಣಕ್ಕೂ ರಾಜನಿಗೆ ಬೇಕಾದದ್ದು ಇಂದ್ರಿಯ ನಿಗ್ರಹ. ಅದು ದೇಹ ಬೇರೆ ನಾನು ಬೇರೆ ಅನ್ನುವ ಪ್ರಜ್ಞೆಯಿಂದ ಬರಬೇಕು. ಆ ಇಂದ್ರಿಯ ಜಯ, ಇಂದ್ರಿಯ ನಿಗ್ರಹ ಅನ್ನೋದು ಪ್ರಾಚೀನ ಭಾರತದ ಶಾಸ್ತ್ರ ಓದಿದ್ರೇ ಬರಬೇಕು. ನೀವಿನ್ನು ಎಲ್ಲಿಯೂ ಅದು ಸಾಧ್ಯ ಇಲ್ಲ. ಶೇಕ್ಸ್ಪಿಯರ್ನ ನಾಟಕಗಳು 30 ಹೌದಾ? ಅದರಲ್ಲಿ ಸುಮಾರು ನಾಟಕಗಳು ಚರ್ಚ್ ಮತ್ತು ರಾಜರ ನಡುವೆ ನಡೆದ ಯುದ್ಧವನ್ನೇ ವಿಷಯೀಕರಿಸಿಕೊಂಡಿವೆ. ಯಾಕೆ? ಅಲ್ಲಿಯ ರಾಜರಿಗೂ ಇಂದ್ರಿಯ ನಿಗ್ರಹ ಇಲ್ಲ,
ಚರ್ಚನವ್ರಿಗಂತೂ ಮೊದಲೇ ಇಲ್ಲ. ಸೊ ಅಲ್ಲಿ ಶುರು ಆಗಿದ್ದು ಇಂದ್ರಿಯ ನಿಗ್ರಹ ಅನ್ನೋದೊಂದು ಬಂದರೆ ಯಾವ ಗಲಾಟೆಗಳು ಇರಲ್ಲ. ಎಷ್ಟು ಗಲಾಟೆ, ಎಂತೆಂಥ ಘೋರವಾದ ಘಟನೆಗಳು ನಡೆದು ಹೋಗಿವೆ ಈ ಜಗತ್ತಿನಲ್ಲಿ, ಅದು ವಿಶೇಷತಃ ಪಶ್ಚಿಮದಲ್ಲಿ. ಅದೆಲ್ಲ ಆಗಿದ್ಯಾಕೆ ಅಂದರೆ ರಾಜನಿಗೆ ಇಂದ್ರಿಯ ನಿಗ್ರಹ ಇರಲ್ಲ. ಕ್ಯಾಲಿಗುಲ ಇದ್ದಾನೆ, ಕ್ಯಾಲಿಗುಲ ಅಂತ ಒಬ್ಬ ರಾಜ, ಪಾರಮ ಮುಠಾಳ ಅವನಂತಹ ಒಬ್ಬ ಕ್ರೂರಿಯನ್ನು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನು ನೇಕೆಡ್ ಸುಲ್ತಾನ್ಸ್ ಅಂತ ಅನ್ನೋ ಪುಸ್ತಕ ನೋಡಿ ನಿಮಗೆ ಗೊತ್ತಾಗತ್ತೆ ಹೇಗೇಗಿದ್ರು ಅವರು ಅಂತ. ಯಾಕೆಂದರೆ ಇಂದ್ರಿಯ ನಿಗ್ರಹದ ಬಗ್ಗೆ ಯಾವ ಗ್ರಂಥವೂ ಹೇಳಲ್ಲ. ಸ್ವಲ್ಪ ಹೇಳಿದ್ರೆ ಬೈಬಲ್ ಹೇಳಿತ್ತು, ಇನ್ಯಾವುದು ಇಂದ್ರಿಯ ನಿಗ್ರಹ ಹೇಳಲ್ಲ. ಅದರಿಂದ ಅವನು ಅಥೇಂದ್ರಿಯ ವಚೋಭವತ್, ಮೊದಲ ರಾಜ ಇಂದ್ರಿಯಕ್ಕೆ ವಶನಾಗಿ ಭ್ರಷ್ಟನಾದ. ಪ್ರಾಪ್ಯ ನಾರೀಂ ಮಹಾಭಾಗಾಂ ರೂಪಿಣೀಂ ಕಾಮಮೋಹಿತಃ ಸೌಭಾಗ್ಯೇನ ಚ ಸಂಪನ್ನಾಂ ಗುಣೈಶ್ಚಾನುತ್ತಮಾಂ ಸತೀಂ. ಆಮೇಲೆ ಅವನು ಒಬ್ಬ ಹುಡುಗಿಯನ್ನು ಮದುವೆ ಆದ. ಅವನು ಆಮೇಲೆ ಸರಿ ಹೋದ, ಅತಿಬಲ ಸರಿ ಹೋಗಿ ತಿದ್ದುಕೊಂಡು ಒಬ್ಬ ಮಗಳನ್ನು, ಒಬ್ಬ ಹೆಂಡತಿಯನ್ನು ಪಡೆದ. ಅವಳು ಯಾರು ಅಂದರೆ ಮೃತ್ಯೋಸ್ತು ದುಹಿತ ರಾಜನ್ ಸುನೀತಾ ನಾಮ ನಾಮತಃ ಸುನೀತಾ ಅಂತ ಅವಳ ಹೆಸರು. ಮಹಾಪ್ರಾಣ ಸುನೀತಾ ಅಲ್ಲ, ಸುನೀತಾ ಅಂತ ಅವಳನ್ನು ಮದುವೆ ಆದ. ಅವಳು ಒಬ್ಬ ಮಗನನ್ನು ಪಡೆದಳು, ಯಾಸಾ ವೇನಮಜೀ ಜನತ್ ವೇನ ಅಂತ ಅವನ ಹೆಸರು. ನಿಜವಾದ ಹೆಸರೇನು ಅಂತ ಯಾರಿಗೂ ಗೊತ್ತಿಲ್ಲ. ವೇನ ಅಂದರೆ ಪೀಡೆ, ವೇನ ಅಂದ್ರೇನೆ ಪೀಡೆ ಅಂತ ಅರ್ಥ. ಅವನನ್ನ ತಡ್ಕೊಳ್ಳಲಾರದೆ ರಾತ್ರೋರಾತ್ರಿ ಅದು ಓಡೋಟೋದ ಅಂಗ. ಸಮಾತಾಮಹ ದೋಷೇಣ ಅಂತ ಹೇಳ್ತಾರೆ ಭಾಗವತದಲ್ಲಿ. ಮಾತಾಮಹ ದೋಷ, ತಾಯಿಯ ತಂದೆಯ ಪ್ರಭಾವ ಬಿದ್ದು ವಂಶವಾಹಿಯಲ್ಲಿ ಅವ ಏನು ಮಾಡಿದ, ಜೀನ್ಸ್ ಜೆನೆಟಿಕಲ್ ಡಿಫೆಕ್ಟಿನಿಂದ ವಿಪರೀತ ಕ್ರೂರಿ ಅವನು ವೇನ. ತಂದೆ ರಾತ್ರಿ ಎದ್ದು ಓಡಾಟೋದ ಮಗನ ಕಾಟ ತಾಳಲಾರದೆ. ಕದಪತ್ಯಂ ವರಮ್ಮನ್ಯೇ ಸದಪತ್ಯ ಚುಚಾರ್ಪಿತ ತಂತನವನು ವೈರಾಗ್ಯದ ಉತ್ಕಟತೆಯಲ್ಲಿ. ಒಳ್ಳೆ ಮಕ್ಕಳು ಹುಟ್ಟೋದು ಬೇಡಪ್ಪ, ಕೆಟ್ಟ ಮಕ್ಕಳು ಹುಟ್ಟಲಿ, ಹಾಗಾದರೂ ನಮಗೆ ಸಂಸಾರದಲ್ಲಿ ವೈರಾಗ್ಯ ಬರುತ್ತೆ, ಇಲ್ಲಾಂದರೆ ಸಂಸಾರದಲ್ಲಿ ವೈರಾಗ್ಯವೇ ಬರಲ್ಲ ಅಂತನವನು. ಅದು ಅವನ ವೈಯಕ್ತಿಕ ಅನುಭವ, ಅದೇನು ಬೇಕಾದ್ರೂ ಇರಲಿ. ಏನಾಯಿತು, ಅವನು ಹೊಟ್ಟೋದ. ತಂ ಪ್ರಜಾತು ವಿಧರ್ಮಾಣಂ ರಾಗದ್ವೇತ ವಚಾನುಗಂ ಮಂತ್ರಪೂತೈ ಕೃಷೈ ಕುಶೈಜ್ಞು ಋಷಯೋ ಬ್ರಹ್ಮವಾದಿನಃ. ಅವನೋ ವಿಪರೀತ ಅಧರ್ಮಿ, ಯಾರು ಏನೂ ಮಾಡೋ ಹಾಗಿಲ್ಲ ಅಂದ. ಆ ವೇನನೇ ಎಷ್ಟೋ ಬೆಸ್ಟು. ಅವನು ಯಾವ ಧರ್ಮದ ಕ್ರಿಯೆಯನ್ನೂ ಮಾಡಬೇಡಿ ಇಂದ, ಶ್ರಾದ್ದ ಮಾಡೋ ಹಾಗಿಲ್ಲ, ಪೂಜೆ ಮಾಡೋ ಹಾಗಿಲ್ಲ, ಮಾಡಿದ್ರೆ ನನಗೇನೆ ಆಹುತಿ ಕೊಡಬೇಕು, ವೇನಾಯ ಸ್ವಾಹ ಅಂತ ಅನ್ಬೇಕು, ಪಿಂಡವನ್ನು ನನಗೆ ಅರ್ಪಣೆ ಮಾಡಬೇಕು ಅಂತ ಆಜ್ಞೆ ಮಾಡಿದ. ಅವನು ಎಷ್ಟೋ ಬೆಸ್ಟು ಈಗಿನ ರಾಜಕಾರಣಿಗಳನ್ನು ನೋಡಿದ್ರೆ. ಯಾಕೆಂದರೆ ಇವರು ಹೊರಗಡೆ ದೈವವನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ, ಆಮೇಲೆ ಯಾರಿಗೂ ಗೊತ್ತಾಗದಂತೆ ಸಹಸ್ರ ಕದಳಿ ಹೋಮ ಮಾಡಿಸ್ತಾ ಇರ್ತಾರೆ. ಆ ತರಹ ಎಷ್ಟು ಜನ. ಗದ್ದರ್ ಕ್ರಾಂತಿಕಾರಿ ಗೀತೆಯನ್ನು ಹಾಡ್ತಾ ತಿರುಗ್ತಾ ಇದ್ದವರು ಆಂಧ್ರ ಪ್ರದೇಶದಲ್ಲಿ, ದೊಡ್ಡ ನಕ್ಸಲೈಟ್, ಹೆಸರೇನೋ ಒಂದು ಇರಲಿ, ಗದ್ದರ್. ಅವನು ಮೊನ್ನೆ
ಬ್ರಾಹ್ಮಣರ ಕೈನಲ್ಲಿ ವೇದೋಕ್ತ ಮಂತ್ರ ಪುಷ್ಪಗಳಿಂದ ಆಶೀರ್ವಾದ ಮಾಡಿಸ್ಕೊಂಡ. ನೀವೆಲ್ಲ ಪೇಪರಲ್ಲಿ ಓದಿರ್ಬೇಕು ಅದನ್ನು. ಅವನೇ ಎಷ್ಟೋ ಬೆಟರ್. ಯಾರು ವೇನ ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಇವರೆಲ್ಲ ಹಾಗಲ್ಲ, ಒಳಗಡೆಯಿಂದ ಪೂಜೆ ಮಾಡಿಸೋದು ಹೋಮ ಮಾಡಿಸೋದು ಎಲ್ಲ, ಹೊರಗಡೆಯಿಂದ ನಾಸ್ತಿಕ್ಯವನ್ನು ಪ್ರತಿಪಾದನೆ ಮಾಡೋದು. ಕೇರಳದಲ್ಲಂತೂ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಾಸ್ತಿಕ್ಯವನ್ನು ನಾನು ಪ್ರತಿಪಾದನೆ ಮಾಡಬೇಕು ಅಂತ ಇದ್ದೇನೆ, ದೈವದ ಆಶೀರ್ವಾದ ಬೇಕು ಅಂತ ಕೇಳುವಷ್ಟು ಮುಟ್ಟಾಳ್ತ. ಹೀಗೆಲ್ಲ ಇದೆ. ಇವನೇ ಎಷ್ಟೋ ಉತ್ತಮರಿ. ಆ ವೇನ ವಿಧರ್ಮಾಣಂ ರಾಗದ್ವೇತ ವಚಾನುಗಂ, ಅವನು ಮಂತ್ರಪೂತೆ ಕುಶೈರ್ಜಗ್ನು ಋಷಯೋ ಬ್ರಹ್ಮವಾದಿನಃ. ಋಷಿಗಳೆಲ್ಲ ಬಂದು ಹೇಳಿದ್ರು, ನೋಡಪ್ಪ ಈ ತರಹ ಮಾಡಬಾರದು ಅಂತ. ಅವ್ರನ್ನೇ ಹೊಡಿಲಿಕ್ಕೆ ಬಂದ, ಆಗ ಅವರ ಶಾಪದಿಂದ ಅವನು ಸತ್ತು ಬಿದ್ದ. ಮಮಂತುರ್ ದಕ್ಷಿಣಂ ಚೋರುಂ ಋಷಯಸ್ತಸ್ಯ ಭಾರತ ಮಂತ್ರವತ್ತಸ್ಯ ಸಂಜಜ್ಞೆ ಹ್ರಸ್ವಕ ಪುರುಷೋ ಶುಚಿಹಿ. ಅವನ ಬಲಗೈಯನ್ನು ಕಡೆದರು. ಅವ್ರಿಗೆ ಯಾಕೆ ಆ ರೀತಿ ದೇವ್ರ ಬುದ್ಧಿ ಪ್ರಚೋದನೆ ಮಾಡಿದ ಗೊತ್ತಿಲ್ಲ, ಆ ಕ್ರಮ ನಮಗೆ ಗೊತ್ತಿಲ್ಲ, ಯಾಕೆ ಅವ್ರಿಗೆ ಆ ತಲೆಗೆ ಬಂತು ಅಂತ ಕಡಿದ್ರು. ಹಾಗೆ ಚೆನ್ನಾಗಿ ಕಡದಾಗ ಏನಾಯಿತು, ಒಬ್ಬ ಪುರುಷ ಹುಟ್ಟಿದ, ಅಶುಚಿ ದಗ್ಧಸ್ತೂಣ ಪ್ರತೀಕಾಚ, ಒಳ್ಳೆ ಕರ್ರಗಿನ ಮೋಟು ಕಂಬದ ತರಹ ಇದ್ದ. ಪುರುಷ ಕೃಷ್ಣ ಮೂರ್ಧಜ, ಬಂದು ಕೇಳ್ದ ಏನು ಮಾಡಲಿ ಅಂತ. ನಿಷೀದೇತ್ಯೇವ ಮೂಚುಸ್ತೆ ಋಷಯೋ ಬ್ರಹ್ಮವಾದಿನಃ, ಸುಮ್ಮನೆ ಕೂತ್ಕೊಳ್ಳಪ್ಪ ನೀನು ವೇದದ ಕ್ರಿಯೆಗಳನ್ನೆಲ್ಲ ಮಾಡಬೇಡ, ಅದಕ್ಕೆ ಅವನು ನಿಷಾದ ಅಂತಾಗಿ ಹೋದ. ಸುಮ್ಮನೆ ಕೂತ್ಕೋ ವೇದದ ಕ್ರಿಯೆ ಮಾಡಬೇಡ ಅಂತಂದ್ರು, ಅದೇ ಅವನ ಹೆಸರಾಗಿ ಹೋಯಿತು ನಿಷಾದ. ಅವನಿಂದ ನಿಷಾದರು ಹುಟ್ಟಿದ್ರು. ಅವರೆಲ್ಲ ಗುಡ್ಡ ಕಾಡಿನಲ್ಲಿ ವಾಸ ಮಾಡುತ್ತಾರೆ. ಏ ಚಾನ್ಯೇ ವಿಂಧ್ಯ ನಿಲಯ ಮ್ಲೇಚ್ಛಾಶ್ಚತಃತ್ರತಃ, ಹಾಗೆ ಅವರೆಲ್ಲ ಮ್ಲೇಚ್ಛರು. ಮ್ಲೇಚ್ಛರು ಅಂದ್ರೆ ಏನು ಗೊತ್ತಾ, ಸ್ಪಷ್ಟವಾಗಿ ಮಾತನಾಡದವರು ಅಂತ. ಎಷ್ಟು ಅಸ್ಪಷ್ಟತೆ ಇರುತ್ತೋ ಅಷ್ಟು ಸ್ಟೈಲು. ಪಿಗ್ಮೇಲಿಯನ್ಸ್ ಅಂತ ಇರ್ತಾರೆ ಗೊತ್ತಾ, ಪಿಗ್ಮೇಲಿಯನ್ಸ್ ಅಂತ. ನಿಮ್ಮ ಭಾಷೆಯಲ್ಲಿ ತಾಯಿ ನುಡಿಯ ಲೋಕಲ್ ಲ್ಯಾಂಗ್ವೇಜ್ ಇನ್ಫ್ಲೂಯೆನ್ಸನ್ನು ತೆಗಿತಾರೆ ಅವರು. ಅದೊಂದು ಕೆಲಸ ಇದೆ. ನೀವು ಫಸ್ಟ್ ಕ್ಲಾಸ್ ಅಲ್ಲಿಗೆ ಹೋಗಿ ಅವ್ರ ಥರನೇ ಮಾತಾಡಬೇಕು ಅಂದರೆ ಯಾವ ರೀತಿ ಮಾತಾಡಬೇಕು ಅಂತ ಹೇಳ್ಕೊಡೋದಕ್ಕೆ ಕೋರ್ಸ್ಗಳಿದೆ. ಇಂಗ್ಲೀಷ್ ಮಾತನಾಡಬೇಕು, ಸ್ಟೈಲಿಶ್ ಆಗಿರಬೇಕು ಅಂದರೆ ಅಸ್ಪಷ್ಟವಾಗಿರಬೇಕು. ಯಾವ್ಯಾವ ಭಾಷೆಗೆ ಹೋಗ್ತಿರೋ ಅಲ್ಲಿ ನೀವು ಯಾರು ಅಂತಲೇ ಗೊತ್ತಾಗಬಾರ್ದು, ಅಷ್ಟು ಮಾತನಾಡಬೇಕು ಅಂತ ಹೇಳಿ ಕೋರ್ಸ್ಗಳಿದೆ. ಹೀಗಾಗಿ ಮ್ಲೇಚ್ಛರು ಅಂದರೆ ಎಂತ ಗೊತ್ತಾ, ಅಸ್ಪಷ್ಟವಾಗಿ ಮಾತನಾಡುವವರು ಅಂತ. ಪತಂಜಲಿ ಇಂತ ಒಬ್ಬರು ದೊಡ್ಡ ಋಷಿ, ವ್ಯಾಕರಣಕ್ಕೆ ಸಂಬಂಧಪಟ್ಟ ಮಹಾಭಾಷ್ಯ ಅಂತ ಕೃತಿ ಇದೆ. ಅವ್ರು ಹೇಳ್ತಾರೆ ನಮ್ಲೇಚ್ಛಿ ತವೈ ಅಂದ್ರೇನು, ನಾಪಭಾಷಿತವೈ ಅಂತಾರೆ. ಅಸ್ಪಷ್ಟವಾಗಿ ಉಚ್ಚರಿಸಬಾರದು, ಗ್ರಾಮಾಟಿಕಲಿ ನಿಮ್ಮ ಮಾತು ತಪ್ಪಿರಬಾರದು, ಅದು ಒಂದು ವಾಗ್ವ್ರತ. ಶುದ್ಧವಾಗಿ ಮಾತನಾಡೋದು, ಶುದ್ಧವಾಗಿ ಸ್ಪಷ್ಟವಾಗಿ ಮಾತನಾಡೋದು. ಸ್ಪಷ್ಟವಾಗಿ ನೀವು ಮಾತನಾಡದೇ ಇರಿ ಅದೇ ಸ್ಟೈಲು ಅಂತ ಹೇಳುವವರು ಭಾರತೀಯ ಸಂಸ್ಕೃತಿಗೆ ಎಷ್ಟು ವಿರುದ್ಧವಾದ ದಿಕ್ಕಿನಲ್ಲಿದ್ದಾರೆ. ಅದರಿಂದ ಮ್ಲೇಚ್ಛಾಹ, ಅವರೇ ಮ್ಲೇಚ್ಛರು. ಎಲ್ಲರೂ ಏನು ಮ್ಲೇಚ್ಛರು ಅಂದರೆ ಮುಸ್ಲಿಮರು ಅಂತ. ಮುಸ್ಲಿಮರಲ್ಲ ಮ್ಲೇಚ್ಛರು ಅಂದರೆ, ಯಾವುದೇ ಭಾಷೆಯನ್ನು ಅಸ್ಪಷ್ಟವಾಗಿ ಮಾತನಾಡುವವರೆಲ್ಲ ಮ್ಲೇಚ್ಛರೇ.
म्लेच्छाच्चतहत्रतः भूयोश्च दक्षिणं पाणिं ममन्थस्ते महर्चयः ममन्थुस्ते महर्चयः ततपुरुच उत्पन्नो रूपेणेन्द्र इवापरः। ಮತ್ತೆ ಕಡದರಂತೆ, ಆಗ ಒಬ್ಬ ಹುಟ್ಟಿದ, ಕವಚಿ ಮೈಗಾಪು ತೊಟ್ಟಿದ್ದ, ಬದ್ಧ ನಿಸ್ತ್ರಿಂಚಃ ಕತ್ತಿಯನ್ನು ಕಟ್ಟಿಕೊಂಡಿದ್ದ, ಸಶರಾತನಃ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿದ್ದ, ವೇದ ವೇದಾಂಗವಿಚ್ಚೈವ ವೇದಗಳನ್ನು ವೇದಾಂಗಗಳನ್ನು ತಿಳಿದಿದ್ದ, ಧನುರ್ವೇದಸ್ಯ ಪಾರಗಃ ಧನುರ್ವೇದ ಬಲ್ಲವನಿದ್ದ, ತಂ ದಂಡನೀತಿ ಸಕಲ ಶ್ರಿತಾರಾಜನ್ ನರೋತ್ತಮಂ ತತಸ್ಸ ಪ್ರಾಂಜಲಿರ್ವೈನ್ಯೋ ಮಹರ್ಷೀನ್ ತಾನುವಾಚಃ। ಆಗ ದಂಡನೀತಿ ಅವನ ತಲೆ ಒಳಗಡೆ ಹೊಳಿಲಿಕ್ಕೆ ಶುರು ಮಾಡಿತು। ಪ್ರಜ್ಞಾಪೂರ್ವಕವಾಗಿ ಕಲ್ತಿದ್ದಲ್ಲ ಆ ಪುರುಷ, ಅವನೇ ಮುಂದೆ ಪೃಥು ಅಂತ ಆಗಿದ್ದು। ಆ ಪೃಥುವಿಗೆ ದಂಡನೀತಿ ಹೊಳಿತಂತೆ, ಬೆಂಕಿಯ ಮಗ ಅವನು, ಬೆಂಕಿಯಂತೆ ಇರುವವನು ಅಂತ ಅವನು ಬಂದ। ದಂಡ ನೀತಿ ಹೊಳಿತಲ್ಲ ನನಗೆ, ಬೆಂಕಿಯ ಮಗ ಅಂತ ಯಾಕೆ ಹೇಳಿದ್ದು ಅಂದರೆ, ಅಶ್ವಮೇಧದ ನಿಜವಾದ ಫಲ ಪೃಥು ಮಹಾರಾಜ ಅಂತ ಮಧ್ವಾಚಾರ್ಯರು ಹೇಳ್ತಾರೆ। ಏಕೆಂದರೆ ಅಶ್ವಮೇಧ ಯಾಗ ಮಾಡಿದ ಕೂಡಲೇ ವೇನ ಹುಟ್ಟಿದ, ಜನರಿಗೆ ಕನ್ಫ್ಯೂಸ್ ಆಯಿತು, ಅಯ್ಯೋ ಅಶ್ವಮೇಧ ಯಾಗ ಮಾಡಿದ್ದಕ್ಕೆ ಎಂತಹ ಕೆಟ್ಟ ಮಗ ಹುಟ್ಟಿದ ಅಂತ। ಅಶ್ವಮೇಧದ ನಿಜವಾದ ಫಲ ವೇನ ಅಲ್ಲ, ವೇನನ ಮೈಯೊಳಗಿಂದ ಎದ್ದು ಬಂದವ ವೈನ್ಯ ಅಂದರೆ ಪೃಥು। ಸರಿ, ಅವನಿಗೆ ದಂಡ ರೀತಿ ಹೊಳಿತಲ್ಲ, ಏನು ಮಾಡೋದು, ವಿಷಯ ಹೊಳಿತಾ ಇದೆ। ಆಗ ಅವನು ಕೇಳಿದನಂತೆ, ಸುಸೂಕ್ಷ್ಮಾಮೇತಮುತ್ಪನ್ನ ಬುದ್ಧಿರ್ಧರ್ಮಾರ್ಥದರ್ಶಿನಿ ಅನಯಾ ಕಿಮ್ಮಯಾ ಕಾರ್ಯಂ ತನ್ಮೇ ತತ್ವೇನ ಚಂತತ। ಎಲೈ ಋಷಿಗಳೇ, ಅತ್ಯಂತ ಸೂಕ್ಷ್ಮವಾದ ಧರ್ಮಾರ್ಥಗಳನ್ನು ಆರಾಮವಾಗಿ ಕಾಣುವ ಒಂದು ಬುದ್ಧಿ ನನಗೆ ಉಂಟಾಗಿದೆ, ಅದರಿಂದ ಏನು ಮಾಡಲಿ ಆ ಬುದ್ಧಿಯಿಂದ। ಯನ್ಮಾಂ ಭವಂತೋ ವಕ್ಷಂತಿ ಕಾರ್ಯಮರ್ಥ ಸಮನ್ವಿತಂ ತದಹಂ ವಕ್ಕರಿಷ್ಯಾಮಿ ನಾತ್ರ ಕಾರ್ಯ ವಿಚಾರಣ। ನನಗೆ ನೀವೇನು ಹೇಳ್ತೀರೋ ಅದನ್ನು ಮಾಡ್ತೇನೆ, ನೋಡಿ ಶಾಸ್ತ್ರ ಹೊಳೆದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ರುಚಿಗಳನ್ನು ಕೇಳಿದ। ಇದರ ತಾತ್ಪರ್ಯ ಇದು, ನಮಗೇನೋ ಹೊಳೆದಿದೆ ಅಂದರೆ ಅದರದಿಂದ ಮುಂದೆ ಏನೋ ಕಾರ್ಯ ಇದೆ ಅಂತ, ಇಲ್ಲ ನಮಗೆ ಯಾಕೆ ಹೊಳಿಬೇಕದು, ನಮ್ಗೆ ಹೊಳೆದಿದೆ ಅಂದರೆ ಅದರಿಂದ ಏನೋ ಕೆಲಸ ಇದೆ, ಇವತ್ತಲ್ಲ ನಾಳೆ ಅಲ್ಲ ಇನ್ಯಾವತ್ತೋ ಆಗಬಹುದು। ವೈನ್ಯ ಸುಸೂಕ್ಷ್ಮಾಮೇ ತಮುತ್ಪನ್ನ ಭೀಷ್ಮ ತಮೂಚುಸ್ತತ್ರ ದೇವಾಶ್ಚ ತೇ ಚೈವ ಪರಮರ್ಷಯ। ಆಗ ದೇವತೆಗಳು ಋಷಿಗಳು ಎಲ್ಲರೂ ಹೇಳಿದರಂತೆ, ನಿಯತೋ ಯತ್ರ ಧರ್ಮೋ ವೈ ತಮಚಂಕಸ್ಸಮಾಚರ ಪ್ರಿಯಾ ಪ್ರಿಯೇ ಪರಿತ್ಯಜ್ಯ ಸಮಸ್ತರ್ವೇಷು ಜಂತುಷು। ಆಮೇಲೆ ದೇವತೆಗಳು ಋಷಿಗಳು ಎಲ್ಲ ಹೇಳಿದರಂತೆ, ಧರ್ಮದಲ್ಲಿ ರತನಾಗು, ಆಶಂಕೆ ಇಲ್ಲದೆ ಅದನ್ನು ಮಾಡು, ಪ್ರಿಯಾಪ್ರಿಯಗಳನ್ನು ತೊರೆ। ಒಬ್ಬ ರಾಜನಿಗೆ ನನಗೆ ಇದು ಇಷ್ಟ ನನಗೆ ಇದು ಅನಿಷ್ಟ ಎರಡೂ ಇರಬಾರದು ಅಂತ ಹೇಳ್ತಾರೆ ಇವರು, ಮಾತೆತ್ತಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾರೆ। ಒಬ್ಬ ರಾಜನಿಗೆ ತನಗೆ ತನ್ನದು ಅಂತ ಇರಬಾರದು, ಪ್ರಿಯಾಪ್ರಿಯೇ ಪರಿತ್ಯಜ್ಯ ಸಮಸ್ತರ್ವೇಷು ಜಂತುಷು, ಎಲ್ಲ ಜೀವರಲ್ಲಿ ಸಮನಾಗಿ ಇರಬೇಕು, ಅಪರಾಧ ಅವ್ರು ಮಾಡಿದ್ರೆ ಮಾತ್ರ ಮುಚ್ಚಿಡೋದು, ನಾವು ಮಾಡಿದ್ರೆ ಅದನ್ನು ತೆಗೆದಿಡೋದು, ಇಂಥವ್ರು ಬೇಕಿಲ್ಲ। ಕಾಮಂ ಕ್ರೋಧಂಚ ಲೋಭಂಚ ಮಾನಂಚೋತ್ಸೃಜ್ಯ ದೂರತಃ ಯಶ್ಚ ಧರ್ಮಾತ್ ಪ್ರಚಲಿತೋ
ಲೋಕೆ ಕಶ್ಚನ ಮಾನವಃ ನಿಗ್ರಾಹ್ಯಸ್ತೆ ಸ್ವಬಾಹುಭ್ಯಾಂ ಶಶ್ವತ್ ಧರ್ಮಮವೇಕ್ಷತಾ. ಕಾಮವನ್ನು ತೊರೆಯಬೇಕು ಅಂದರೆ ಕಾಮ ಕೆಲಸ ಮಾಡಬಾರದು ನ್ಯಾಯ ನಿರ್ಣಯದಲ್ಲಿ. ಅಯ್ಯೋ ಒಳ್ಳೆ ಸುಂದರಳಾದವಳು, ಅವಳನ್ನು ನಾನಿಟ್ಕೊಂಡು ಅವಳ ತಪ್ಪನ್ನು ಕ್ಷಮಿಸಿ ಬಿಡೋಣ, ಹಾಗೆ ಹೋಗಬಾರ್ದು, ಸಿಟ್ಟು ಕೆಲಸ ಮಾಡಬಾರ್ದು, ನನಗೆ ಅವನ ಕಂಡ್ರೆ ಆಗಲ್ಲ, ಹೀಗಾಗಿ ಶಿಕ್ಷೆ ಕೊಡ್ತೇನೆ, ಅವನು ತಪ್ಪು ಮಾಡಿದಾನ ಬಿಟ್ಟಿದ್ದಾನ ಸೆಕೆಂಡ್ರಿ, ಹಾಗೂ ಹೋಗಬಾರ್ದು. ಲೋಭ, ಇವನು ಹೇಳಿದಾನೆ ಇವನನ್ನು ನಿರಪರಾಧಿ ಅಂತಂದರೆ ನನಗೆ ದುಡ್ಡು ಕೊಡ್ತಾನೆ ಅಂತ, ಅದು ಬಿಡಬೇಕು. ಮಾನ, ನನಗೆ ಏನು ಗೊತ್ತಿಲ್ಲದೆ ಏನು ಅಂತ ಒಂದು ಯಾವ ವಸ್ತುವನ್ನು ಆಳವಾಗಿ ನೋಡದೆ ಶಿಕ್ಷೆಯನ್ನೋ ಅಥವಾ ಇನ್ನೇನನ್ನೋ ಕೊಟ್ಟು ಬಿಡೋದು, ಇದ್ಯಾವುದು ಇರಬಾರದು. ಕಾಮಂ ಕ್ರೋಧಂಚ ಲೋಭಂಚ ಮಾನಂಚ ಉತ್ಸೃಜ್ಯ ದೂರತಃ ಎಷ್ಟ ಧರ್ಮಾತ್ ಪ್ರಚಲಿತೋ ಲೋಕೇ ಕಶ್ಚನ ಮಾನವ. ಅಧರ್ಮಿಷ್ಠನಾದವನಿಗೆ ನಿಗ್ರಾಹ್ಯಸ್ತೆ ಸ್ವಬಾಹುಭ್ಯಾಂ, ತನ್ನ ತೋಳಗಳಿಂದ ರಕ್ಷಣೆ ಮಾಡಬೇಕು, ನಿಗ್ರಹ ಮಾಡಬೇಕು. ಪ್ರತಿಜ್ಞಾಮಧಿರೋಹಸ್ವ ಮನತಾ ಕರ್ಮಣಾಗಿರ ಪಾಲಯಿಷ್ಯಾಮ್ಯಹಂ ಭೌಮಂ ಬ್ರಹ್ಮ ಇತ್ಯೇವ ಚಾತಕೃತ್. ಪ್ರತಿಜ್ಞೆ ಮಾಡು, ಮನಃಪೂರ್ವಕವಾಗಿ ಮಾತಿನಿಂದ ಕೆಲಸದಿಂದ. ಏನಂತ, ಪಾಲಯಿಷ್ಯಾಮ್ಯಹಂ ಭೌಮಂ, ನಾನು ಈ ಭೂಮಿಯನ್ನು ಪಾಲಿಸುತ್ತೇನೆ ನಿಷ್ಪಕ್ಷಪಾತಿಯಾಗಿ ಅಂತ ಪ್ರತಿಜ್ಞೆ ಮಾಡು. ಇವತ್ತಿಗೂ ಪ್ರತಿಜ್ಞಾವಚನದಲ್ಲಿ ಈ ಅಂಶಗಳೇ ಇರೋದು. ಹೇಳಿ ಏನು ಬದಲಾಗಿದೆ ಹೇಳಿ. ಅಲ್ಲ, ಇದರಂತೆ ಅವಾಗ ಏನು ಬದಲಾಗಿದೆ ಅಂದರೆ ಅದರಂತೆ ಅವತ್ತು ನಡ್ಕೋತಾ ಇದ್ರು, ಇವತ್ತು ನಡ್ಕೊಳ್ಳೋಲ್ಲ ಅಷ್ಟೆ. ನಾವು ಏನು ಹೇಳಿದ್ದೀವಿ ಅಂತ ಕೂಡ ಗೊತ್ತಿರಲ್ಲ, ಆ ಕ್ಷಣಕ್ಕೆ ಮರ್ತೋಗಿರ್ತಾರೆ. ಯಶ್ಚಾತ್ರ ಧರ್ಮ ಇತ್ಯುಕ್ತೋ ದಂಡ ನೀತಿ ವ್ಯಪಾಶ್ರಯ ತಮಚಂಕ ಕರಿಷ್ಯಾಮಿ ಸ್ವವಶೋ ನ ಕದಾಚನ. ಧರ್ಮಕ್ಕೆ ವಶನಾಗಿ ನಾನು ನಡೀತೇನೆ, ನಾನು ಸ್ವತಂತ್ರನಲ್ಲ ಅಂತ ಪ್ರತಿಜ್ಞೆ ಮಾಡಬೇಕಂತೆ. ಯಾರೋ ರಾಜನಾದವನು, ನಾನು ಧರ್ಮಕ್ಕೆ ವಶನೇ ವಿನಃ ನಾನು ನನ್ನ ವಶನಲ್ಲ, ಅದರಿಂದಾಗಿ ಸ್ವತಂತ್ರವಾಗಿ ಯಾವ ತೀರ್ಮಾನನೂ ತಗೊಳ್ಳೋಲ್ಲ. ಅದಂಡ್ಯಾಮೇ ದ್ವಿಜಾಶ್ಚೇತಿ ಪ್ರತಿಜಾನೀಶ್ವ ಚಾಭಿಭೋ ಲೋಕಂಚ ಸಂಕರಾತ್ ಕೃತ್ಸನಂ ತ್ರಾತಾಸ್ಮೀತಿ ಪರಂತಪ. ಜ್ಞಾನಿಗಳನ್ನು ಶಿಕ್ಷಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡು. ಸಾಂಕರ್ಯದಿಂದ ಲೋಕವನ್ನು ರಕ್ಷಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡು ಅಂತ ಹೇಳಿ ಅವರು ಹೇಳಿದ್ರು. ವೈನ್ಯಸ್ತುತಾನುವಾಚೇದಂ ಬ್ರಾಹ್ಮಣಾನ್ ದೇವಾನ್ ಋಷಿ ಪುರೋಗಮಾನ್ ಬ್ರಾಹ್ಮಣಾಮೇತಃ ಯೇ ಆಶ್ಚೇತ್ ಏವಮಸ್ತು ಸುರರಚ ಭಾ. ಅದಕ್ಕೆ ಅವರು ಹೇಳಿದ್ರು, ಪೃಥು ಹೇಳಿದ, ಆಯಿತು ನಾನು ಅದರಂತೆಯೇ ಮಾಡ್ತೇನೆ, ಆದರೆ ನನಗೆ ಸಲಹೆ ಕೊಡುವವರು ಬೇಕು. ಸಲಹೆ ಕೊಡುವ ಬ್ರಾಹ್ಮಣರಿಲ್ಲದೆ ನಾನು ಏನು ಮಾಡಲಿ, ವೇದವನ್ನು ಬಲ್ಲವರು ಸಲಹೆ ಕೊಡಬೇಕು, ಹೀಗೆ ಮಾಡು ಹಾಗೆ ಮಾಡು ಅಂತ. ಅದಕ್ಕನುಗುಣವಾಗಿ ನಾನು ಮಾಡಬೇಕು ಅಂತ ಅವನು ಹೇಳಿದ. ಏವಂ ಸ್ಥಿತಿ ತೈರುಕ್ತೋ ವೈನ್ಯಸ್ತು ಬ್ರಹ್ಮವಾದಿಭಿಃ ಪುರೋಧಾಶ್ಚಾಭವತ್ತಸ್ಯ ಶುಕ್ರೋ ಬ್ರಹ್ಮಮಯೋ ನಿಧಿಃ. ಮಂತ್ರಿಣೋ ವಾಲಖಿಲ್ಯಾಸ್ತು ಸಾರಸ್ವತ್ಯೋ ಗಣೋಯಭೂತ್. ಆಯಿತು ಅಂತ ಹೇಳಿ ಪೃಥು ಮಹಾರಾಜ ಆದ. ಶುಕ್ರಾಚಾರ್ಯರು ಪುರೋಹಿತರಾದರು. ಶುಕ್ರಾಚಾರ್ಯರು ಬ್ರಹ್ಮಮಯೋ ನಿಧಿ, ವೇದ ನಿಧಿ ಅವರು ಶುಕ್ರಾಚಾರ್ಯರು. ವಾಲಖಿಲ್ಯರು ಮಂತ್ರಿಗಳಾದರಂತೆ. ಈ ರೀತಿ ರಾಜ್ಯದ ಫಸ್ಟ್ ಸೆಟಪ್ ರೂಪುಗೊಂಡಿತ್ತು. ಆಮೇಲೆ ಇನ್ನೂ ರಾಜನ ಜೊತೆಗೆ ಯಾರ್ಯಾರು ಇರಬೇಕು, ಕ್ರಿಯೆ ಏನಿರಬೇಕು, ಇವುಗಳೆಲ್ಲ ನಡೀತಾ ಇರಬೇಕು. ಅದನ್ನೆಲ್ಲ ನಾವು ನಾಳೆ ನೋಡ್ತೇವೆ, ಹೇಗೆ ರಾಜರ ಕೆಲಸಗಳು ಅಂತ. ಇದನ್ನೆಲ್ಲ ಮತ್ತೆ ನೋಡೋಣ.
ಕ್ಷೇಮೇಂದ್ರನದ್ದು ಒಂದು ಗ್ರಂಥ ಇದೆ, ಲೋಕವೃತ್ತ ಅಂತ. ಒಂದು ರಾಜ್ಯ ಹೇಗೆ ರನ್ ಆಗತ್ತೆ ಅವತ್ತಿನ ಕಾಲದಲ್ಲಿ, ರಾಜನ ಮನೆ ಹೆಂಗೆ ರನ್ ಆಗತ್ತೆ ಇತ್ಯಾದಿಗಳನ್ನೆಲ್ಲ ಹೇಳಲಿಕ್ಕೆ ಒಂದು ಗ್ರಂಥ ಇದೆ ಕ್ಷೇಮೇಂದ್ರನದ್ದು. ಅದಕ್ಕಿಂತ ಮೊದಲು ಒಂದು ವ್ಯವಸ್ಥೆ ಆಗಿದ್ದು ಹೇಗೆ ಅಂತ. ಕೃಷ್ಣಾರ್ಪಣಮಸ್ತು.